ನಮಸ್ತೆ ಕರ್ನಾಟಕ, ಇಂದು ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋರು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ ವೀಕ್ಷಕರೇ, ಮೊದಲೇದಾಗಿ ಮಿಸ್ ಯು ಅಪ್ಪು ಸರ್, ಪುನೀತ್ ಸರ್ ಜೇಮ್ಸ್ ಫಿಲ್ಮ್ ನೋಡಿ ಈ ನಾಯಿಗೆ ಜೇಮ್ಸ್ ಅಂತ ಹೆಸರಿಟ್ಟಿರೋದು. ಫಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನೋಡಿ, ತುಂಬ ಗ್ರಾಸ್ ತಿಂತಾಯಿತ್ತು ನಮ್ಮ ಜೇಮ್ಸು. ಈಗ ನೋಡಿ ಗ್ರಾಸ್ ತಿನ್ನೋದೆಲ್ಲ ಫುಲ್ ಬಿಟ್ಬಿಟ್ಟಿದೆ, ಮತ್ತು ಊಟನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಿಮ್ಮ ನಾಯಿಗೂ ಇದೇ ಪ್ರಾಬ್ಲಮ್ ಆದರೆ ಮೊದಲು ಹಾಸ್ಪಿಟಲ್ನ ಹೋಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ 3 ದಿನಕ್ಕೆ ಆ್ಯಂಟಿಬಯೋಟಿಕ್ ಸಿರಪ್ ಕೊಟ್ಟಿದ್ದರು, ಹೊಟ್ಟೆಲೇನೋ ಇನ್ಫೆಕ್ಷನ್ ಇದೆ ಅಂತ. ಅದಕ್ಕೋಸ್ಕರ ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ತೋರಿಸಿದಾಗ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಮಾಡಿ ಗ್ಲುಕೋಸ್ ಕೊಟ್ಟಿದ್ದರು. ನಂತರ ಹಸಿವೆ ಆಗಲಿಕ್ಕೆ ಲಿವರ್ ಟಾನಿಕ್ ಕೊಟ್ಟಿದ್ದರು. ಆಮೇಲೆ ಈಗ ರಿಕವರಿ ಆಗಿದೆ, ತುಂಬ ಆ್ಯಕ್ಟಿವ್ ಇದೆ, ಈಗೆಲ್ಲ ಊಟ ಮಾಡ್ತಾ ಇದೆ. ನೋಡಿ ಗ್ರಾಸ್ ತಿನ್ನೋದು ಬಿಟ್ಬಿಟ್ಟಿದೆ. ಅಂದರೆ ಸಸಿ ತಿನ್ನೋದು ಒಂದೇ ಕಾರಣಕ್ಕಂತಲ್ಲ, ಅದು ಹ್ಯಾಬಿಟಿಂದನೂ ತಿನ್ನತ್ತೆ, ಮತ್ತು ಹೊಟ್ಟೆಲ್ ಜಂತು ಹೆಚ್ಚಾದರೂ ಕೂಡ ಸಸಿ ತಿನ್ನತ್ತೆ. ಮತ್ತು ಸ್ವಲ್ಪ ಅದಕ್ಕೆ ಗ್ಯಾಸ್ಟ್ರಿಕ್ ಈ ಥರ ಆದರೂ ಕೂಡ ಹೊಟ್ಟೆಯಿಂದ ಏನು ಹೊರಗಡೆ ಹಾಕ್ಲಿಕ್ಕೆ ಅದಕ್ಕೋಸ್ಕರ ಅದು ಸಸಿ ತಿನ್ನತ್ತೆ. ಇನ್ನೊಂದು ಖುಷಿ ವಿಷಯ ಏನಂದರೆ, ನಮ್ಮ ಜೇಮ್ಸ್ ಹೀಟಿಗೆ ಬಂದಿದೆ. ಇವತ್ತು 8 ದಿನ ಆಯಿತು, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಇವತ್ತು ಮಾಡಿದ್ದೀನಿ. ನಮ್ಮ ಜೇಮ್ಸ್ ಎಲ್ಲರ ಜೊತೆಯೂ ಫ್ರೆಂಡ್ಲಿ ಆಗಿ ಇರುತ್ತೆ. ಬೇರೆ ನಾಯಿ ಎಲ್ಲ ನೋಡಿದ್ರೆ ಸ್ವಲ್ಪ ಅಟ್ಯಾಕ್ ಮಾಡೋ ಥರ ಬಿಲ್ಡಪ್ ಮಾಡುತ್ತೆ ಅಷ್ಟೇ, ಬರೀ ಬಿಲ್ಡಪ್ ಕೊಡುತ್ತೆ. ಅದು ನಮ್ಮ ಪಕ್ಕದ ಮನೆ ನಾಯಿ, ಬ್ಲ್ಯಾಕ್ ಹೆಸರು. ಇದು ನಮ್ಮದೇ ನಾಯಿ, ವೈಟು, ಹೆಸರು ರಾಕಿ ಅಂತ. 12 ವರ್ಷ ಆಯಿತು. ಇದು ಹೀಟಿಗೆ ಬಂದಿದ್ದಲ್ಲ, ಅದಕ್ಕೆ ಎಲ್ಲ ಒಟ್ಟಿಗೆ ಬಂದಿದೆ. ವಾಕಿಂಗ್ ಕರ್ಕೊಂಡು ಹೋದರೆ ಒಂದು 4-5 ನಾಯಿ ಒಟ್ಟಿಗೆ ಬರುತ್ತೆ, ಇನ್ನೂ 2 ಇತ್ತು ಅದು ಹೋಯಿತು ಅಂತ ಅನಿಸುತ್ತೆ. ಸುಮ್ಮನೆ ಇದು ಎಳ್ಕೊಂಡು ಹೋಗುತ್ತೆ ಅಷ್ಟೇ, ಏನೂ ಮಾಡೋಲ್ಲ, ತುಂಬ ಫ್ರೆಂಡ್ಲಿ ಇದೆ. ಈಗ ವೇಟ್ ಲಾಸ್ ಆಗಿಬಿಟ್ಟಿದೆ ಇದ್ರದ್ದು, ಈಗ ವೇಟ್ಗೇನು ಮಾಡಬೇಕು ಅದಕ್ಕೋಸ್ಕರ ಅದು ಡಯೆಟ್ ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀನಿ, ಅದು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ನಾಯಿನೂ ಕೂಡ ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಗ್ರಾಸ್ ತಿಂತಾ ಇದ್ದರೆ ಮೊದಲು ಹಾಸ್ಪಿಟಲ್ನ ಹೋಗಿ ಬನ್ನಿ, ಡಾಕ್ಟರ್ನ ಕೇಳಿ, ಚೆಕಪ್ ಮಾಡಿಸಿ. ಸುಮ್ಮನೆ ಹಾಗೆ ಬಿಟ್ಬಿಡಬೇಡಿ ಊಟ ಮಾಡಲ್ಲ ಅಂತ. ಈಗ ಊಟ ಮಾಡಲ್ಲ ಅಂದ್ಬಿಟ್ಟು ಬರೀ ಲಿವರ್ ಟಾನಿಕು ಲಿವ್-52 ಕೊಡ್ತಾ ಇರಬೇಡಿ. ಮೊದಲು ಡಾಕ್ಟರ್ನ ಚೆಕಪ್ ಮಾಡಿಸಿ, ಆಮೇಲೆ ಮೆಡಿಸಿನ್ ಮಾಡಿ ಅಷ್ಟೇ. ಈಗ ಇದಕ್ಕೆ 10 ತಿಂಗಳು ಆಗಿದೆ ನಮ್ಮ ಜೇಮ್ಸ್ಗೆ, ಈ ಹಿಟ್ಟಿಗೆ ನಾವು ಕ್ರಾಸಿಂಗ್ ಮಾಡ್ತಾಯಿಲ್ಲ, ಇದನ್ನ ಸ್ಕಿಪ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಟೈಮು ನೋಡಬೇಕು. ಈಗ ಮನೆಗೆ ಹೋಗ್ತಾಯಿದ್ದೀವಿ, ವಾಕಿಂಗ್ ತುಂಬ ಜಾಸ್ತಿ ಆಯಿತು, ಅದಕ್ಕೆ ತುಂಬ ಉಸಿರ್ತಾ ಇದೆ ಅದಕ್ಕೋಸ್ಕರ. ಅಂದರೆ ವಾಕಿಂಗ್ ಮಾಡಿದ ತಕ್ಷಣವೇ ಮನೆಗೆ ಹೋದ ತಕ್ಷಣವೇ ಅಂದರು ನೀರು ಕೊಡಬೇಡಿ ನಾಯಿಗೆ, ಅಂದರೆ ತುಂಬ ಬಾಡಿ ಹೀಟಾಗಿರುತ್ತೆ ಮತ್ತು ತುಂಬ ಸುಸ್ತಾಗಿರುತ್ತೆ, ಅಂದರೆ ಅದಕ್ಕೆ ನೀರು ನೆತ್ತಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ರೆಸ್ಟ್ ಆಗಿ ಸ್ವಲ್ಪ ರಿಕವರಿ ಆದಮೇಲೆ, ಅಂದರೆ ರನ್ನಿಂಗ್ ಮಾಡಿ ಅಂದರೆ ರೆಸ್ಟಿಂದ ರೆಸ್ಟ್ ಆದಮೇಲೆ ಆಮೇಲೆ ನೀರು ಕೊಡಿ. ಮತ್ತು ಇನ್ನೂ ನಮ್ಮದು ರಾಕ್ಸಿ ಮತ್ತು ಅಕ್ಕಿತ ಡವರ್ ಮೆಂದೆಲ್ಲ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಇದನ್ನು ಕೇಜಲ್ಲಿ ಹಾಕೋಣ, ವಾಕಿಂಗ್ ಜಾಸ್ತಿ ಆಯಿತು ಇದರದ್ದು. ಕೇಜ್ ಎಲ್ಲ ರೆಡಿ ಮಾಡಿದ್ದೀನಿ, ಇನ್ನೂ ಪೂರ್ತಿ ರೆಡಿ ಆಗಿಲ್ಲ, ಜಸ್ಟ್ ಒಂದು ಗೇಟನ್ನು ಮಾಡಿಟ್ಟಿದ್ದೀನಿ, ಟೈಲ್ಸ್ ಹಾಕಿದ್ದೀನಿ ಅಷ್ಟೇ. ಗೇಟ್ ಒಳಗಡೆ ಅದೇ ಹೋಗಿಬಿಡತ್ತೆ, ರೂಢಿಯಾಗಿಬಿಟ್ಟಿದೆ, ಅದು ತಂಪಿರುತ್ತಲ್ಲ ಹೋಗಿ ಬಿತ್ಕೊಳ್ಳೋಕ್ಕೆ ಇದು ಮಾಡುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.